ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಬ್ಯಾಡಗೆರೆ, ಬಂದಿಹಳ್ಳಿಹಟ್ಟಿ ಹಾಗೂ ಕುನ್ನಾಲ ಗ್ರಾಮದ ಕಾಲೋನಿಗಳಲ್ಲಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಪೂಜೆ ಮಾಡಿ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅಧಿಕಾರವನ್ನು ಜೆಡಿಎಸ್ ಮತ್ತು ಬಿಜೆಪಿ ಇಬ್ಬರ ಒಡಂಬಡಿಕೆಯಲ್ಲಿ 30 ತಿಂಗಳ ಅವಧಿಗೆ ಮಾಡಲಾಗಿತ್ತು. ಈಗ ಅದರ ಕಾಲ ಮುಗಿದಿದ್ದು ನಮ್ಮ ಪಕ್ಷದಿಂದ ಅಧ್ಯಕ್ಷರು ರಾಜೀನಾಮೆ ನೀಡಲು ಸಿದ್ಧರಿದ್ದಾರೆ ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯತಿಲಿ ಅಧಿಕಾರಕ್ಕೆ ಬಂದಿದ್ದಂಥದ್ದು ಅವಾಗ ಅಂತ ಸಂದರ್ಭದಲ್ಲಿ ಅವಾಗ ಕೂತ್ಕೊಂಡು ಮಾತಾಡಿರ್ತಕ್ಕಂಥ ಜಿಲ್ಲಾ ಮುಖಂಡರು ಬಿಜೆಪಿ ಮತ್ತು ನಮ್ಮ ಜೆಡಿಎಸ್ನವರು 30 ತಿಂಗಳು ನೀವು 30 ತಿಂಗಳು ನಾವು ಮಾಡಬೇಕು ಅಂತ ಒಡಂಬಡಿಕೆ ಒಳಪಟ್ಟು ಅಧಿಕಾರ ಹಂಚಲಾಗಿದ್ದರು. ಅದ್ರ ಪ್ರಕಾರವಾಗಿ ಇವತ್ತು ರಾಜೀನಾಮೆ ಕೊಡಬೇಕಾಗಿತ್ತು ನಮ್ಮ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರು. ಅದು ನಡೀತಾ ಇದೆ. ನಾನು ಆ ಒಡಂಬಡಿಕೆಯಾದಂಥ ಸಂದರ್ಭದಲ್ಲಿ ನಾನು ಆ ಮಾತುಕತೆ ಇರಲಿಲ್ಲ. ಅವಾಗ ಸಾಮಾನ್ಯ ಶಿರಾ ಸತ್ಯನಾರಾಯಣ ಅವರು ನಮ್ಮ ಹಂಗಾಮಿ ಅಧ್ಯಕ್ಷ ಆಗಿದ್ರು. ಅವರು ಮತ್ತು ಬಿಜೆಪಿಲಿ ಇವರೆಲ್ಲ ಕೂತ್ಕೊಂಡು ಮಾತಾಡಿದ್ರು. ಯಾರ್ಯಾರು ಅವತ್ತು ಕೂತ್ಕೊಂಡು ಮಾತಾಡಿದ್ರು ಅವ್ರು ಕೂತ್ಕೊಂಡು ಬಗೆಹರಿಸಿ ಈಗಾಗಲೇ ಗೊಂದಲ ಶುರುವಾಗಿದೆ. ಜಿಲ್ಲಾ ಪಂಚಾಯತಿ ನಾನೇ ಒಂದು ಸಭೆ ಕರೆದಿದ್ದೆ. ಎಲ್ಲ ಏನು ಅತೃಪ್ತಿ ಇದ್ದಾರೆ ಜಿಲ್ಲಾ ಪಂಚಾಯತಿಲಿ ಅವರೆಲ್ಲರೂ ಕುಂಟಿಸಿ ಮಾತಾಡಿದ್ದೀವಿ. ನಮ್ಮ ಅಧ್ಯಕ್ಷರು ರಾಜೀನಾಮೆ ಕೊಡೋಕ್ಕೆ ಕೂಡ ನಮ್ಮ ಹೈಕಮಾಂಡ್ ಅವರು ಸಾಮಾನ್ಯ ಕುಮಾರಸ್ವಾಮಿ ಅವರು ಅವ್ರಿಗೆ ಆದೇಶ ಕೊಟ್ಟಿದ್ದಾರೆ. ಅವ್ರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಬಿಜೆಪಿಯವ್ರು ಕೊಡಬೇಕಾಗಿತ್ತು. ಬಿಜೆಪಿ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ಅಲ್ಲಿ ಇಬ್ಬರು ಸೇರಿ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧುಸ್ವಾಮಿ ಅವ್ರನ್ನ ಮಾತಾಡಬೇಕಾಗಿತ್ತು. ನಾವು ರಾಜೀನಾಮೆ ಕೂಡ ಕಡಿ ಕೊಟ್ಟಿದ್ದೀರಿ ಸರ್. ನಮ್ಮ ಸರ್ಕಾರ ಇದ್ದಾಗಲೇ ನಮ್ಮ ಮುಖ್ಯಮಂತ್ರಿಗಳೇ ಇದ್ದಂಥ ಸಂದರ್ಭದಲ್ಲೇ ಅವರು ಸರಿಯಾದ ರೀತಿಯಲ್ಲಿ ಬಜೆಟ್ ಆಯೋಜನೆ ಮಾಡಿದ್ದಾರೆ. ಯಡಿಯೂರಪ್ಪನವರಿದ್ದಾರೆ, ಅವ್ರು ಎಷ್ಟು ಮಟ್ಟಿಗೆ ಈಗ ಕೇಂದ್ರ ಸರ್ಕಾರ 34,000 ಕೋಟಿ ರೂಪಾಯಿ ಇವತ್ತು ನಮಗೆ ಬರಬೇಕಾಯ್ತು ತೆರಿಗೆ ಹಣದಲ್ಲಿ ಕಡಿಮೆ ಕೊಟ್ಟಿದೆ. ಈ ಸಾರಿ ಎಷ್ಟು ಮಟ್ಟಿಗೆ ಫುಲ್ಫಿಲ್ ಮಾಡ್ತಾರೆ ನೋಡೋಣ. ನಮ್ಮ ತಾಲೂಕಿಂದ ಯಾವುದಾದ್ರು ತಹಸೀಲ್ದಾರರು ಮತ್ತು ಎಡಬಲಿ ಮತ್ತು ಕುಡಿನೀರಿನ ಎಡಬಲಿ ಮತ್ತು ಇಒ ಅವ್ರನ್ನ ಮೀಟಿಂಗ್ ಮಾಡೋಕ್ಕೆ ಹೇಳಿದ್ದೀನಿ. ಪಿ ಡಿ ಒಗಳನ್ನೆಲ್ಲರನ್ನು ಮೀಟಿಂಗ್ ಮಾಡೋಕ್ಕೆ ಹೇಳಿದ್ದು. ಅವರು ಪಿ ಡಿ ಒಗಳು ಮೀಟಿಂಗ್ ಮಾಡಿ ನಮಗೆ ಎಲ್ಲೆಲ್ಲಿ ಪೂರ್ವಭಾವಿಯಾಗಿ ನೀವು ಸಿದ್ಧತೆ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ನೀರಿನ ಬವಣೆ ಬರುತ್ತೆ ಅವೆಲ್ಲೂ ಕೂಡ ತೊಂದರೆ ಆಗೋದ ರೀತಿಯಲ್ಲಿ 14 ಫೈನಾನ್ಸ್ ಅಮೌಂಟ್ ಇದೆ ನಮ್ಮಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ. ಕೆಲವು ಕಡೆ ಗ್ರಾಮ ಪಂಚಾಯತಿಲಿ 25 ಲಕ್ಷ ಇದೆ, ಕೆಲವು ಕಡೆ 15 ಇದೆ, ಕೆಲವು ಕಡೆ 20 ಇದೆ. ಅದರ 50%ಕ್ಕಿಂತ ಮೂರು ಹಣವನ್ನು ನೀವು ಕುಡಿಯೋರಿಗೆ ರಿಸರ್ವ್ ಇಟ್ಕೊಂಡಿರ್ತಕ್ಕಂಥದ್ದು ಹೇಳಿ ಆಕ್ಷೇಪ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ನಾವು ಪೂರ್ವಭಾವಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಎಲ್ಲಿ ನೀರಿನ ಕೊರತೆ ಬರುತ್ತೆ ಅಲ್ಲಿ ಆ ನೀರು ಸ್ಥಿತಿಗೆ ಏನು ಕ್ರಮ ಕೈಗೊಳ್ಬೇಕು ಅವೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನು ಇದುವರೆಗೂ ನನಗೆ ಯಾವುದೇ ಕುಡಿಯೋ ನೀರಿನ ಪ್ರಾಬ್ಲಮ್ ಇಡೀ ತಾಲೂಕಿನಲ್ಲಿ ಬಂದಿಲ್ಲ, ತೋರ್ಪಟ್ಟಿಲ್ಲ. ಅದರ ಆ ರೀತಿ ಆದಂಥ ಸಂದರ್ಭದಲ್ಲಿ ನಾವು ಏನು ಕ್ರಮ ಕೈಗೊಳ್ಬೇಕು ಅಂತೆಲ್ಲ ಮುಂಜಾಗ್ರತೆಯಾಗಿ ನಾವು ಕ್ರಮ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಸಣ್ಣ ಕರಿಯಪ್ಪ, ವನಿತಾ ಸುರೇಶ್, ಮೆಹಬೂಬ್ ಜಾನ್, ವಹದ್ ಬಾನು, ಪರಮೇಶ್, ಎ ಆರ್ ಶೈಲಜಾ, ಗುತ್ತಿಗೆದಾರ ಚನ್ನಿಂಗಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು.